ಗೆಳೆಯರೇ, ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಏನದು? ನಮಗೆ ಸಹಜವಾಗಿ ಈ ಪೋರ್ಷನ್ ಅಲ್ಲಿರೋ ಈ ಬೋನ್ ಇದೆಯಲ್ಲ ಸ್ಪೈನಲ್ ಕಾರ್ಡ್ದು, ಇಲ್ಲಿ ಸಿ ಅಂತ ಕರೀತಾರೆ. ಇದು C1, C2, C3, C4, C5 ಹೀಗೆ. ಇದರಿಂದ ನಮಗೆ ಅನೇಕ ಸಲ ನಾವು ತಲೆದಿಂಬಿನ ವ್ಯತ್ಯಾಸದಿಂದ, ಅನೇಕ ಕಾರಣಗಳಿಂದ, ಸ್ವಲ್ಪ ಸ್ಲಿಪ್ಪರ್ಲಿ ಎರಡು MM ವೇರಿಯೇಷನ್ ಇಂದನೋ ಅಥವಾ ಏನೇ ಕಾರಣದಿಂದ ಸ್ಪ್ಯಾಂಡಿಲೈಟಿಸ್ ಆಗುತ್ತೆ. ಏನಂದ್ರೆ ಹಿಂಗ್ ತಿರುಗಬೇಕಾಗತ್ತೆ, ಹಿಂಗ್ ತಿರುಗಬೇಕಾಗತ್ತೆ, ತಲೆನ ಹಿಂಗ್ ತಿರುಗಿಸೋಕ್ಕಾಗಲ್ಲ, ಹಿಂಗ್ ಅನ್ನೋಕ್ಕಾಗಲ್ಲ, ನೋವಾಗ್ಬಿಡುತ್ತೆ. ಅಂತ ಟೈಮಲ್ಲಿ ಒಂದು ಟೆಕ್ನಿಕ್, ನೀವು ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ಬಾರ್ದು. ಆ ಟೆಕ್ನಿಕ್ ಹೇಳ್ಕೊಡ್ತಾನೆ ಅವ್ರ ಹತ್ರ ಬನ್ನಿ. ಏನಿಲ್ಲ, ನೀವು ಅಟೆನ್ಷನ್ ಹೀಗೆ ಒಂದೇ ನಿಮ್ಮದೇ ಆದ ಭಂಗಿಯಲ್ಲಿ ಈಗ ನಿಂತ್ಕೋಬೇಕು. ಇದಕ್ಕೆ ಬೇರೆಯವ್ರ ಸಹಾಯ ತಗೋಬಾರ್ದು, ನೀವೇ ಮಾಡಬೇಕು. ಹೇಗೆ ಅಂದ್ರೆ, ನಮ್ಮ ಈ ಪೋರ್ಷನ್ ಇದೆಯಲ್ಲ, ಒಂದೇ ನೆಟ್ಟಿಗೆ ಮೇಂಟೈನ್ ಮಾಡಬೇಕು, ಕದಲಿಸಬಾರ್ದು. ಮೊದಲನೇದಾಗಿ ಕೈನ ಮುಂದೆ ಹೀಗೆ ತಗೋಬೇಕು. ಈ ಕೈ ತಲೆಯಿಂದ ಪ್ರೆಸ್ ಮಾಡಬೇಕು, ತಲೆ ಇದ್ದ ಜಾಗದಲ್ಲೇ ಇರಬೇಕು. ಕೈ ಆ ರೀತಿ ಮೇಂಟೈನ್ ಮಾಡಬೇಕು. ನೀವು ಸ್ವಲ್ಪ ಹೊತ್ತಾದ್ಮೇಲೆ ಬಿಡಬೇಕು. ಮತ್ತೆ ಈ ಕಡೆ ಹಿಂದ್ಗಡೆಯಿಂದ ಹಿಂದಕ್ಕೆ ಪ್ರೆಸ್ ಮಾಡಬೇಕು. ತಲೆಯಿಂದ ಕೈಯನ್ನು ಪ್ರೆಸ್ ಮಾಡಬಾರದು, ಕೈ ಇದ್ದ ಜಾಗದಲ್ಲೇ ಇರಬೇಕು. ಮತ್ತೆ ಬಲಗಡೆ ಹೀಗಿಟ್ಕೋಬೇಕು, ತಲೆಯಿಂದ ಕೈಯನ್ನ ಪ್ರೆಸ್ ಮಾಡಬೇಕು, ತಲೆ ಇದ್ದ ಜಾಗದಲ್ಲೇ ಇರಬೇಕು. ಮತ್ತೆ ಈ ಕಡೆ ತಲೆಯಿಂದ ಕೈಯನ್ನ ಪ್ರೆಸ್ ಮಾಡಬೇಕು, ಕೈ ಇದ್ದ ಜಾಗದಲ್ಲೇ ಇರಬೇಕು. ಹೀಗೆ ನೀವು ಮಾಡೋದ್ರಿಂದ ಒಂದೇ ಸಲಕ್ಕೆ ನಿವಾರಣೆ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಮತ್ತೆ ಒಂದು 2 hours ಬಿಟ್ಟು ಮತ್ತೆ ನೀವು ಟ್ರೈ ಮಾಡಬಹುದು. ಇದು ಮಾಡೋದ್ರಿಂದ ಸ್ಪ್ಯಾಂಡಿಲೈಟಿಸ್ ಖತಂ, ನೋ ಮೆಡಿಸಿನ್ ರಿಕ್ವೈರ್ಡ್. ಇದನ್ನ ನೀವು ಸಹಜವಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇವಾಗ 3 ಜನರ ಕೈಯಲ್ಲಿ ಮಾಡಿಸೋಣ, ಬನ್ನಿ ಯಾರಾದ್ರೂ ಬನ್ನಿ. ನೀವು ಮಾಡಿ, ಹೆಂಗೆ ಮಾಡಿದ್ರು ತೋರಿಸಿ. ಫಸ್ಟ್ ಮುಂದೆ ಕೈಯನ್ನ ತಲೆಯಿಂದ ಪ್ರೆಸ್ ಮಾಡಬೇಕು, ಕೈ ಇದ್ದ ಜಾಗದಲ್ಲೇ ಇರಬೇಕು. ವೆರಿ ಗುಡ್. ಬಿಡಿಯೋದು ಹಿಂದೆ ಮಾಡಿ, ತಲೆಯನ್ನ ಕೈಗೆ ಪ್ರೆಸ್ ಮಾಡಬೇಕು, ಕೈ ಇದ್ದ ಜಾಗದಲ್ಲೇ ಇರಬೇಕು. ಇವಾಗ ಬಲಗಡೆ, ತಲೆಯನ್ನ ಕೈಗೆ ಪ್ರೆಸ್ ಮಾಡಬೇಕು, ಕೈ ಇದ್ದ ಜಾಗದಲ್ಲೇ ಇರಬೇಕು. ಈಗ ಎಡಗಡೆ, ತಲೆಯನ್ನ ಕೈಯಿಂದ ಪ್ರೆಸ್ ಮಾಡಬೇಕು, ಕೈ ಇದ್ದ ಜಾಗದಲ್ಲೇ ಇರಬೇಕು. ತಲೆಯಿಂದ ಪ್ರೆಸ್ ಮಾಡಬೇಕು. ಓಕೆ, ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಇದನ್ನ ನೀವು ಮರೆಯಬೇಡಿ, ಇದನ್ನ ನೀವು ಇನ್ನೊಬ್ಬರಿಗೆ ಕಲಿಸಿ ಭಾರತದ ಆರೋಗ್ಯ ವೃದ್ಧಿಯಾಗಲಿ. ಧನ್ಯವಾದ. ಅಹೋರಾತ್ರ.